ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಾಘ ಶುದ್ಧ ಸಪ್ತಮಿ ರಥಸಪ್ತಮಿ ಅಂತ ನಾವು ಕರೆಯಲ್ಪಡುತ್ತೆ ಈ ರಥಸಪ್ತಮಿ ಬಹಳ ವಿಶೇಷವಾಗಿರ್ತಕ್ಕಂತಹ ಸಪ್ತಮಿ ಅಂದರೆ ಇದು ತುಂಬ ಅಪರೂಪವಾಗಿರ್ತಕ್ಕಂಥದ್ದು ವರ್ಷದಲ್ಲಿ ಎಲ್ಲ ಮಾಸದ ಸಪ್ತಮಿಗಿಂತಲೂ ಈ ಶುದ್ಧ ಸಪ್ತಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಇದರ ವಿಶೇಷ ಅಂತ ಕೇಳಿದರೆ ರಥಸಪ್ತಮಿಯ ಸೂರ್ಯನ ಜನ್ಮದಿನವೆಂದು ಆಚರಿಸುತ್ತಾರೆ ಈ ದಿನದಂದು ವೈವಸ್ವತ ಮನ್ವಂತರ ಆರಂಭವಾಯಿತು ಹೇಳತಕ್ಕಂಥದ್ದು ಸೂರ್ಯನು ತನ್ನ ಸ್ಥಿರಾವಸ್ಥೆಯಿಂದ ಪಶ್ಚಿಮದ ಕಡೆಗೆ ಚಲಾಯಿಸುತ್ತಾನೆ ಹೇಳತಕ್ಕಂಥದ್ದು ಕೂಡ ಒಂದು ಪ್ರತೀತಿ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಇದರಿಂದ ಸಕಲ ಜೀವರಾಶಿಗಳು ಕೂಡ ಜನ್ಮವನ್ನು ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದೊಂದು ನಂಬಿಕೆ ಇದೆ ಹೇಳ್ತಕ್ಕಂಥದ್ದು ಈ ದಿವಸ ಸೂರ್ಯನನ್ನು ವಿಶೇಷವಾಗಿ ಅರ್ಚಿಸುವುದರಿಂದ ಸೂರ್ಯನ ಆರಾಧನೆಯನ್ನು ಮಾಡುವುದರಿಂದ ಮತ್ತು ಭಾಳ ವಿಶೇಷವಾಗಿ ಅಂದರೆ ಬಿಳೆ ಎಕ್ಕದ ಎಕ್ಕದ ಎಲೆಗಳನ್ನು ಶಿರಸಿನಲ್ಲಿ ಇಟ್ಟು ಭುಜದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಹೇಳತಕ್ಕಂಥದ್ದು ಒಂದು ಪ್ರತೀತಿ ಇದೆ ಇದು ಸಾಮಾನ್ಯವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ತುಂಬ ಮಹತ್ವವನ್ನು ಪಟ್ಟಿರತಕ್ಕಂಥದ್ದು ಈ ಮಾಘಶುದ್ಧ ರಥಸಪ್ತಮಿ ಹೇಳ್ತಕ್ಕಂಥದ್ದು ಇನ್ನೊಂದು ಭೀಷ್ಮ ತರ್ಪಣ ಅಂತೂ ಕೂಡ ಹೇಳತಕ್ಕಂಥದ್ದು ಹಾಗೆ ತರ್ಪಣವನ್ನು ಮಾಡ್ತಕ್ಕಂಥವರು ಕೂಡ ಈ ದಿನ ಅನೇಕ ತರ್ಪಣಗಳನ್ನು ಋಷಿತರ್ಪಣಗಳನ್ನು ಮಾಡತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆಲವೊಂದಷ್ಟು ಗ್ರಹಗತಿಗಳ ಗ್ರಹಚಾರ ದೋಷಗಳು ಕೂಡ ನಿವಾರಣೆಯಾಗತ್ತೆ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಸಿಂಹರಾಶಿಯವರಿಗಂತೂ ಈ ರಥಸಪ್ತಮಿಯ ದಿನದಂದು ಸೂರ್ಯನ ಪ್ರಾರ್ಥನೆ ಸೂರ್ಯನ ಆರಾಧನೆ ಸೂರ್ಯನ ಮಂತ್ರವನ್ನು ಪಠನೆ ಮಾಡಿದರೆ ಅತ್ಯಂತ ರಾಜಯೋಗವನ್ನೇ ಪಡೆಯಬಹುದು ಹೇಳತಕ್ಕಂಥದ್ದು ಧನ ಧಾನ್ಯಾದಿಗಳನ್ನು ಪಡೆಯಬಹುದು ಹೇಳತಕ್ಕಂಥದ್ದು ಅಂದರೆ ಸೂರ್ಯೋಪಾಸನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವೀಕ್ಷಕರೇ ನೀವು ಕೂಡ ನಿಮ್ಮದು ಸಿಂಹರಾಶಿಗಳಿದ್ದರೆ ಸೂರ್ಯನ ಆರಾಧನೆ ಸೂರ್ಯನ ಪ್ರಾರ್ಥನೆ ಮತ್ತು ಸೂರ್ಯನ ಸ್ತೋತ್ರವನ್ನು ಮಾಡಿ ಹಾಗೆ ಭಾಳ ವಿಶೇಷವಾಗಿ ಅಂತ ಕೇಳಿದ್ರೆ ಮಾಘ ಸ್ನಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಾಘ ಮಾಸದಲ್ಲಿ ಸಂಗಮ ನದಿಗಳ ಸ್ನಾನ ಮಾಡುವುದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಾನಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಮಾಘ ಮಾಸ ಭಾನುವಾರ ಸೂರ್ಯೋಪಾಸನೆಯು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಮಾಘ ಸ್ನಾನ ಭಾಳ ವಿಶೇಷವಾಗಿ ಪುಣ್ಯಪ್ರದವಾಗಿರ್ತಕ್ಕಂಥದ್ದು ಸಕಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ